ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಹಾಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅದರಲ್ಲೂ ಕೂಡ ಇವತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಹನ್ನೆರಡನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಐ ಏಳನೇ ತಾರೀಕು ಅಕ್ಟೋಬರ್ ಏಳನೇ ತಾರೀಕು ಆಲ್ರೆಡಿ ಬಿಡುಗಡೆ ಆಗಿದೆ ಎಷ್ಟು ಜನರಿಗೆ ಹನ್ನೆರಡನೇ ಕಂತು ಬಿಡುಗಡೆ ಆಗಿದೆ ಅನ್ನುವ ನಿಖರ ಮಾಹಿತಿ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಅದರ ಜೊತೆಯಲ್ಲಿ ಈಗಲೂ ಕೂಡ ಮತ್ತೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನೀವೆಲ್ಲರೂ ಕೂಡ ಚೆಕ್ ಮಾಡ್ಬೋದು ಮೊದಲು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡಿ ಒಂದು ಗುಡ್ ನ್ಯೂಸನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಆಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಬರ್ತೀನಿ ಮೊದಲು ಅನ್ನಬಗ್ಗಿ ಯೋಜನೆಗೆ ಹಾಗೆ ಈಗ ಆಲ್ರೆಡಿ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದ್ದು ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದ್ದು ಸಾಕಷ್ಟು ಜನರಿಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಯಾರ್ಯಾರು ಬಿಡುಗಡೆ ಆಗಿರಲ್ಲ ಅವ್ರಿಗೆ ಎರಡೆರಡು ದಿನ ಡಿಫ್ರೆನ್ಸಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಜಮಾ ಆಗ್ತಾಯಿದೆ ಓಕೆನಾ ಬಟ್ ಆದರೆ ಒಬ್ಬೊಬ್ಬರಿಗೆ ಒಟ್ಟಿಗೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಒಟ್ಟಿಗೆ ಬರ್ತಾ ಇದೆ ಹಾಗಾಗಿ ಇದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಜೂನ್ ತಿಂಗಳ ಹಣ ಬಂದಿಲ್ಲ ಅಂತ ಹೇಳಿ ಯಾರ್ಯಾರು ಕಾಯ್ತಾಯಿದ್ರು ಅವರಿಗೆ ಓಕೆನಾ ಬಟ್ ಇನ್ನೊಂದು ಏನಪ್ಪ ಅಂದರೆ ಡಿ ಬಿ ಟಿಯಲ್ಲಿ ಜುಲೈ ತಿಂಗಳ ಹಣ ಡಿಸ್ಪ್ಲೇ ಆಗ್ತಾಯಿದೆ ಡಿ ಬಿ ಟಿಯಲ್ಲಿ ಜುಲೈ ತಿಂಗಳ ಹಣ ಡಿಸ್ಪ್ಲೇ ಆಗ್ತಾ ಇದೆ ಬಟ್ ಆದರೆ ಡಿ ಬಿ ಟಿ ಇಂದು ಫುಲ್ ತೋರಿಸ್ತಾ ಇಲ್ಲ ಎನ್ ಪಿ ಸಿ ಐ ಮತ್ತು ಆಧಾರ್ ಆರ್ ಸಿ ಡಾಟಾ ಎಟ್ ಟು ಗೋ ಥ್ರೂ ದ ಆಧಾರ್ ಅಥೆಂಟಿಕೇಷನ್ ಚೆಕ್ ಆ್ಯಂಡ್ ಎನ್ ಪಿ ಸಿ ಐ ಚೆಕ್ ಅಂತ ಇದೆ ಇದರ ಬಗ್ಗೆ ನೀವು ರೇಷನ್ ಕಾರ್ಡ್ ಡಾಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆಗೆ ಮತ್ತು ಎನ್ ಪಿ ಸಿ ಐ ದೃಢೀಕರಣ ಪರಿಶೀಲನೆಗೆ ಕಳಿಸಲಾಗಿದೆ ಅಂತ ಹೇಳಿ ಬರುತ್ತೆ ಅದಕ್ಕೇನು ವರಿ ಮಾಡುವಂಥ ಅಗತ್ಯ ಅಲ್ಲ ಇದೆಲ್ಲರಿಗೂ ಹೀಗೆ ಇದೆ ಡಿ ಬಿ ಟಿಯಲ್ಲಿ ಈಗ ಜೂನ್ವರೆಗೂ ಮಾತ್ರ ಇತ್ತು ಜುಲೈ ಮಾತ್ರ ಆ್ಯಡ್ ಮಾಡಿದಾರಷ್ಟೇ ಬಿಟ್ಟರೆ ನಿಮಗೆ ಅಲ್ಲಿ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದೆ ಅಂತ ಚೆಕ್ ಮಾಡಲಿಕ್ಕೆ ನಿಮಗೆ ಅಲ್ಲಿ ಶೋ ಅಪ್ ಇಲ್ಲ ಓಕೆನಾ ಶೋ ಆಗ್ತಾ ಇದ್ದರೆ ಮಾತ್ರ ನೀವು ಚೆಕ್ ಮಾಡ್ಬೋದು ಬಟ್ ಇನ್ನೂ ಡಿ ಪರಿಶೀಲನೆಗೆ ಕಳಿಸಲಾಗಿದೆ ಅಂತಲೇ ಇದೆ ಅದು ಒಂದು ಅಪ್ಡೇಟ್ ಆಗಬೇಕು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಓಕೆನಾ ಭಾಳ ಮುಖ್ಯವಾದ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಜುಲೈ ತಿಂಗಳ ಅನ್ನಭಾಗ್ಯ ಹಣ ನಾವು ಕಮ್ಯುನಿಟಿ ಹೋದ್ ಸರಿ ಪೋಸ್ಟ್ ಮಾಡಿದಾಗ ಕೇವಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಬ ಹಣ ಬಂದಿದೆ ಅಂತ ಹೇಳಿ ಪೋಸ್ಟ್ ಮಾಡಿದರು ನೀವಿಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನಿನ್ನೆ ರಾತ್ರಿ ನಾನು ಹಾಕಿದ್ದೆ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಜಮ ಆಗಿದೆಯಾ ಅಂತ ಹೌದು ಜಮ ಆಗಿದೆ ಇಲ್ಲೂ ಕೂಡ ಜಮ ಆಗಿದೆ ಶಿವಮೊಗ್ಗ ಜಿಲ್ಲೆಯವರಿಗೂ ಕೂಡ ಜಮಾಗಿದೆ ಮೂವತ್ತಾರು ಪರ್ಸೆಂಟ್ ಜನರಿಗೆ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಮೂವತ್ತಾರು ಪರ್ಸೆಂಟ್ ಜನರಿಗೆ ಜಮ ಆಗಿದೆ ಬಟ್ ಇನ್ನೂ ಅರವತ್ತ್ನಾಲ್ಕು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ಓಕೆನಾ ಶೀಘ್ರದಲ್ಲೇ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಆಗಸ್ಟ್ ತಿಂಗಳ ಹಣ ಇದೇ ತಿಂಗಳ ಇದೇ ತಿಂಗಳ ಎಂಡ್ ಒಳಗಡೆ ಬಿಡುಗಡೆ ಆಗ್ತಾ ಇದೆ ಯಾಕೆಂದರೆ ಇದು ಆಲ್ರೆಡಿ ಬಿಡುಗಡೆ ಆಗಬೇಕಾಗಿತ್ತು ಸೆಪ್ಟೆಂಬರಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಈಗ ಅಕ್ಟೋಬರ್ ತಿಂಗಳು ಬಂದಿರೋದ್ರಿಂದ ಈ ತಿಂಗಳ ಎಂಡ್ ಒಳಗಡೆ ಓಕೆನಾ ಈ ತಿಂಗಳ ಮೂವತ್ತನೇ ತಾರೀಕು ಒಳಗಡೆ ನಿಮಗೆ ಆಗಸ್ಟ್ ತಿಂಗಳ ಹಣ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಬರ್ತಾಯಿದೆ ಹಾಗಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಾಕಿ ಕಂತು ಅಂದರೆ ಜೂನ್ ತಿಂಗಳ ಹಣ ಯಾರ್ಯಾರಿಗೆ ಬರಬೇಕಿತ್ತು ಮೇ ತಿಂಗಳ ಹಣ ಯಾರ್ಯಾರಿಗೆ ಬರಬೇಕಿತ್ತು ಅದು ಬಿಡುಗಡೆ ಇದೆ ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತಾಯಿದೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅಷ್ಟೇ ಹನ್ನೊಂದನೇ ಕಂತು ಯಾರ್ಯಾರಿಗೆ ಬರಬೇಕಾಗಿತ್ತು ಅದು ಕೂಡ ಬಿಡುಗಡೆ ಮಾಡಿಬಿಟ್ಟೆ ಹನ್ನೆರಡನೇ ಕಂತು ಬಿಡುಗಡೆ ಇದ್ದಾರೆ ನಾನು ನಿಮ್ಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ನಿಮಗೆ ಹನ್ನೊಂದು ಬರ್ದೇನೆ ಹನ್ನೆರಡು ಬರುತ್ತಾ ಹತ್ತು ಬರ್ದೇನೆ ಹನ್ನೊಂದು ಬರುತ್ತಾ ಅಂತ ನೀವು ಕೇಳೋದಕ್ಕೆ ಹೋದರೆ ಅವ್ರ ಹತ್ರ ನಿಮಗೆ ಡಾಟಾ ಇರುತ್ತೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ದು ಎಷ್ಟು ಕಂತು ನಿಮಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಅವ್ರ ಹತ್ರ ಡಾಟಾ ಇರುತ್ತೆ ಗೌರ್ಮೆಂಟ್ ಹತ್ರ ಮಧ್ಯೆ ಒಂದು ಕಂತು ಬಿಟ್ಟುಬಿಟ್ಟು ಅದನ್ನು ಆಮೇಲೆ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಓಕೆನಾ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಟ್ಟಿದ್ದೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಬರೋಣ ಇವತ್ತು ಈಗ ಹನ್ನೆರಡನೇ ಕಂತು ಮೊದಲು ಹೇಳಿಬಿಟ್ಟು ಆಮೇಲೆ ಹದಿಮೂರನೇ ಕಂತು ಬಗ್ಗೆ ಹೇಳ್ತೀನಿ ಹನ್ನೆರಡನೇ ಕಂತು ನಿಮಗೆ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಇದು ಕಳೆದು ಓಕೆನಾ ಇದು ಯಾವಾಗ ಹಾಕಿದ್ರೆ ಸಿಕ್ಸ್ಟೀನ್ ಅವರ್ಸ್ ಎಗೋ ಹಾಕಿರೋದು ನಾನು ನಿನ್ನೆ ರಾತ್ರಿ ರಾತ್ರಿಯೂ ಕೂಡ ಸಾಕಷ್ಟು ಜನರಿಗೆ ಜಮಾಗಿದೆ ಆಗಿದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಹಣ ಜಮಾಗಿರೋರು ಆಗಿರೋರು ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಹಾಗಾಗಿ ಈಗ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಸಾವಿರದ ಎಂಟುನೂರು ಜನ ಓಟ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಗಮನಿಸಬೇಕು ನೀವು ಇನ್ನೂ ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ವೆಯ್ಟ್ ಮಾಡಿ ಡೋಂಟ್ ವರಿ ಖಂಡಿತವಾಗಲೂ ಹಣ ಬಿಡುಗಡೆ ಆಗುತ್ತೆ ಎಪ್ಪತ್ತೊಂದು ಪರ್ಸೆಂಟ್ ಜನರಿಗೆ ಅಂದರೆ ಮುಕ್ಕಾಲು ಪರ್ಸೆಂಟ್ ಜನರಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಮತ್ತೆ ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಎಲ್ಲರೂ ಕೂಡ ವೋಟ್ ಮಾಡಿ ಯಾಕೆಂದರೆ ನಿನ್ನೆ ರಾತ್ರಿ ಮೇಲೆ ಬಂದವರು ಇದು ಕೆಳಗೆ ಹೋಗಿರುತ್ತೆ ನೋಡಿರಲ್ಲ ಇದು ಫಸ್ಟ್ ಬಂದಾಗ ಇಲ್ಲಿ ಈಗ ವೋಟ್ ಮಾಡ್ತಾ ಇದ್ದಾರೆ ಐವತ್ತೆರಡು ಜನ ವೋಟ್ ಮಾಡಿದ್ದಾರೆ ನೋಡೋಣ ಓವರಾಲ್ ನೋಡೋಕ್ಕೋದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತಲೇ ಹಿಡ್ಕೊಳ್ಳಿ ಅದರಲ್ಲಿ ನಿಮಗೆ ಹನ್ನೆರಡು ಮೂರಲೆ ಮೂವತ್ತಾರು ಅಂದರೆ ಮೂವತ್ತಾರು ಲಕ್ಷ ಜನರಿಗೆ ಅಷ್ಟೇ ಹಣ ಬಿಡುಗಡೆ ಆಗಿರೋದು ಅದು ಎರಡು ದಿನದಲ್ಲಿ ಓಕೆನಾ ಎರಡು ದಿನದಲ್ಲಿ ಮೂವತ್ತಾರು ಲಕ್ಷ ಜನರಿಗೆ ಬಿಡುಗಡೆ ಆಗಿದೆ ನಿನ್ನೆ ಮೊನ್ನೆ ಏಳನೇ ತಾರೀಕು ಎಂಟನೇ ತಾರೀಕು ಎರಡು ದಿನದಲ್ಲಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಒಂದು ಮೂವತ್ತಾರರಿಂದ ನಲವತ್ತು ಲಾಲ್ ನಲವತ್ತು ಲಕ್ಷ ಜನರು ಒಳಗಡೆನೇ ಬಿಡುಗಡೆ ಆಗಿರೋದು ಯಾವುದೇ ಡೌಟ್ ಇಲ್ಲ ಓಕೆನಾ ಹಾಗಾಗಿ ಇನ್ನೇನಾದರೂ ನೀವು ನಮಗೆ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಹದಿಮೂರನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಯಾಕೆ ಅಂದರೆ ಸರ್ಕಾರದಿಂದ ಈಗ ಆಲ್ರೆಡಿ ಐದು ಎರಡೂವರೆ ಎರಡೂವರೆ ಪ್ಲಸ್ ಐದು ಸಾವಿರ ಕೋಟಿ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈಗ ಟ್ರೆಜರಿಗೆ ಹೋಗಿ ಡಿ ಟ್ರೆಜರಿಯಿಂದ ಡಿ ಬಿ ಟಿಗೆ ಆಲ್ರೆಡಿ ಪುಷ್ ಮಾಡಾಗಿದೆ ಎಲ್ಲರ ಖಾತೆಗೂ ಕೂಡ ಇವತ್ತು ದಿನಾಂಕವನ್ನು ನಿಗದಿ ಮಾಡಿದ ಪ್ರಕಾರನೇ ಬಿಡುಗಡೆ ಆಗುತ್ತೆ ಬಟ್ ಆದರೆ ಒಂದು ಕಂಡೀಷನ್ನು ಇವತ್ತೇ ಹನ್ ಏಳು ಮತ್ತು ಒಂಬತ್ತನೇ ತಾರೀಕು ಯಾರ್ಯಾರಿಗೆ ಹಣ ಬಿಡುಗಡೆ ಆಗಿದೆ ಎಲ್ಲರಿಗೂ ಒಂದೇ ದಿನಕ್ಕೆ ಹಣ ಬಿಡುಗಡೆ ಆಗಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ಪಿ ಎಮ್ ಕಿಸಾನ್ ಯೋಜನೆ ಹಣ ಥರ ಒಂಬತ್ತೂವರೆ ಕೋಟಿ ಫಲಾನುಭವಿಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಒಂದೇ ಬಾರಿಗೆ ಒಂದೇ ದಿನಕ್ಕೆ ಹಣ ಬಿಡುಗಡೆ ಮಾಡ್ತಾರವರು ಹೇಳಿದ್ದ ಟೈಮಿಗೆ ಬಿಡುಗಡೆ ಮಾಡ್ತಾರೆ ಬಟ್ ಅದೇ ರೀತಿ ಇಲ್ಲಿ ಗೃಹಲಕ್ಷ್ಮಿ ಹಣ ಇದೇ ರೀತಿ ಬಿಡುಗಡೆ ಆಗಲ್ಲ ಅವರ ಒಂದು ತಂತ್ರಾಂಶನೇ ಬೇರೆ ಇವರ ಒಂದು ತಂತ್ರಾಂಶನೇ ಬೇರೆ ತಾಂತ್ರಿಕ ಮೆಥಡ್ಡೇ ಬೇರೆ ಓಕೆನಾ ಟೆಕ್ ಟೆಕ್ನಿಕಲ್ ಮೆಥಡ್ಡೇ ಬೇರೆ ಇರುತ್ತೆ ಹಾಗಾಗಿ ಈಗ ನನ್ನ ಕಡೆಯಿಂದ ನಿಮಗೆ ಒಂದು ಮಾಹಿತಿ ಬಂದಿದೆ ಈಗ ನಾವು ಅವರು ಹೇಳೋ ಪ್ರಕಾರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇಲ್ಲ ಈ ನಾನೇನು ಸ್ಟೇಟ್ಮೆಂಟ್ ಮಾಡ್ತಾಯಿದ್ದೀನಿ ಈ ಸ್ಟೇಟ್ಮೆಂಟಿಗೆ ನಾನು ವೀಡಿಯೋ ಪ್ರೂಫನ್ನು ಕೂಡ ಇಟ್ಟಿದ್ದೀನಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಮಿಸ್ ಮಾಡದೆ ಎಲ್ಲರೂ ವೀಡಿಯೋ ಪ್ರೂಫನ್ನು ನೋಡಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಓಕೆನಾ ಹಣ ಬಿಡುಗಡೆ ಆಗಿ ಅಂದರೆ ಏಳನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಒಳಗಡೆನೆ ಎಲ್ಲರ ಖಾತೆಗೂ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದ್ದಾರೆ ಯಾಕೆ ಅಂದರೆ ಮೊದಲು ಒಂದು ಕಂತು ಬಿಡುಗಡೆ ಆದರೆ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತೈದು ದಿನದವರೆಗೂ ಕೂಡ ಹೋಗ್ತಾಯಿತ್ತು ಈಗ ನಾವು ಅಷ್ಟು ಟೈಮ್ ತೊಗೊಳ್ಳಲ್ಲ ಈಗ ಹನ್ನೆರಡನೇ ಕಂತು ಏಳನೇ ತಾರೀಕು ಬಿಡುಗಡೆ ಮಾಡ್ತೀವಿ ಹ ಹದಿಮೂರನೇ ಕಂತು ಒಂಬತ್ತನೇ ತಾರೀಕು ಬಿಡುಗಡೆ ಮಾಡ್ತೀವಿ ಒಂದು ವಾರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ ಇದೆ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ ಇದೆ ಒಂದು ವಾರ ಅಂದರೆ ಸೆವೆನ್ ಡೇಸ್ ಏಯ್ಟ್ ಡೇಸಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಇವತ್ತು ಒಂದು ಹತ್ತು ಲಕ್ಷ ಹಾಕೋ ಹದಿನೈದು ಲಕ್ಷ ಜನರಿಗೋ ಹತ್ತು ಲಕ್ಷ ಜನರಿಗೋ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಇರುತ್ತೆ ಹನ್ನೆರಡನೇ ಕಂತಿಗೆ ಯಾವ ರೀತಿಯಾಗಿ ಲೈವ್ ಮಾಡಿದ್ವೋ ಹದಿಮೂರನೇ ಕಂತಿಗೂ ಕೂಡ ಅದೇ ರೀತಿ ಲೈವ್ ಮಾಡಿ ನಿಮಗೆಲ್ಲ ಅಪ್ಡೇಟನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಚಾನಲ್ ನಮ್ಮ ವೀಕ್ಷಕರಿದ್ದೀರಾ ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದರೆ ನೀವು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಜಾಯ್ನ್ ಆಗಿದ್ದರೆ ನಾನು ಲೈವ್ ಬರೋದಕ್ಕಿಂತ ಮುಂಚೆ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನಮಗೆ ಲಿಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಎನಿ ಟೈಮ್ ಹದಿಮೂರನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಖಂಡಿತ ಖಂಡಿತವಾಗ್ಲೂ ಬಿಡುಗಡೆ ಆದ ತಕ್ಷಣ ನೀವು ನಾನು ಲೈವ್ ಬರ್ತೇನೆ ನಿಮಗೆ ಎಲ್ಲ ಮಾಹಿತಿ ಕೊಡ್ತೇನೆ ಅದೆಷ್ಟೊತ್ತರ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಲೈವ್ ಬರ್ತೀನಿ ಹಾಗಾಗಿ ಲೈವ್ ಬರೋದಕ್ಕಿಂತ ಒಂದು ಹತ್ತು ನಿಮಿಷ ಮೊದಲು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ಇವೆಲ್ಲರೂ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಓಕೆನಾ ಹಾಗಾಗಿ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಏನಾಗುತ್ತೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಮತ್ತು ಅನ್ನಭಾಗ್ಯ ಯೋಜನೆ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಏನೇನು ಬಂದಿದೆ ಎಷ್ಟೆಷ್ಟು ಪರ್ಸೆಂಟೇಜ್ ಜನರಿಗೆ ಬಿಡುಗಡೆ ಆಗಿದೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಲ್ಲಿ ಅಬೌಟ್ಸ್ ಸೆಕ್ಷನಿಗೆ ಹೋದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಇದೆ ಫಾಲೋ ಮಾಡ್ಕೊಳ್ಳಿ ಹದಿಮೂರನೇ ಕಂತು ಬಿಡುಗಡೆ ಆದರೆ ಎಲ್ಲರೂ ಕೂಡ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿ ಹನ್ನೆರಡರದ್ದು ಕಳಿಸಿಲ್ಲ ಅಂದರೆ ಹನ್ನೆರಡರದ್ದು ಕಳಿಸಿ ಹದಿಮೂರದ್ದು ಕಳಿಸಿ ಎರಡು ಕಳಿಸ್ಬೇಕು ನೀವು ಹಳೇದನ್ನೇ ಕಳಿಸೋ ಹಾಗಿಲ್ಲ ಓಕೆನಾ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ವೆಯ್ಟ್ ಮಾಡ್ತಾ ಇರಿ ಇಂಪಾರ್ಟೆಂಟ್ ಲೈವ್ ಇದೆ ಹಾಗಾಗಿ ಹದಿಮೂರನೇ ಕಂತು ಬಿಡುಗಡೆ ಆದರೆ ಆನ್ಲೈ ಲೈವಿಗೆ ಬರ್ತೀನಿ ಎನಿ ಟೈಮ್ ಬರ್ಬೋದು ಹಾಗಾಗಿ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್